ಎಲ್ಲ ಬಲಾಲ್ಸ್ ಕ್ಯಾಬೂಸಿಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಅಶ್ವಿನಿಯಾ ಶೆಟ್ಟಿ. ಇವತ್ತು ಮಕ್ಕಳಿಗೆ ಇಷ್ಟವಾಗುವ ಒಂದು ಸ್ನ್ಯಾಕ್ ರೆಸಿಪಿ ಒಟ್ಟಿಗೆ ಬಂದಿದ್ದೇನೆ ಫ್ರೆಂಡ್ಸ್. ಬಟರ್ ಗಾರ್ಲಿಕ್ ಬ್ರೆಡ್ ಸ್ಟಿಕ್ಸ್ ತುಂಬಾ ಟೇಸ್ಟಿಯಾಗಿ ಸುಲಭವಾಗಿ ಮಾಡುವಂತಹ ಒಂದು ಈವ್ನಿಂಗ್ ಸ್ನ್ಯಾಕ್ ರೆಸಿಪಿ ಇದು. ಈ ವಿಡಿಯೋ ಅಲ್ಲದೆ ರೆಸಿಪಿ ನಿಮಗೆ ಇಷ್ಟ ಆದ್ರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡ್ಲಿಕ್ಕೆ ಮರಿಬೇಡಿ ಫ್ರೆಂಡ್ಸ್. ಬಲ್ಲಾನ್ಸ್ ಕ್ಯಾಬೂಸ್ ಅನ್ನ ಫಸ್ಟ್ ಟೈಮ್ ನೋಡ್ತಾ ಇರುವವರಾದ್ರೆ ಸಬ್ಸ್ಕ್ರೈಬ್ ಮಾಡಿ, ಸೈಡ್ ಅಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ಪ್ಲೀಸ್. ಬ್ರೆಡ್ ಅನ್ನ ಉದ್ದವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಸ್ವಲ್ಪ ಬೆಳ್ಳುಳ್ಳಿ ಸಣ್ಣಗೆ ಹೆಚ್ಚಿಟ್ಕೊಂಡದ್ದು, ಬಟರ್ ಹಾಗೂ ಆರಿಗ್ಯಾನೋ. ಬಟರ್ ಅನ್ನ ಫಸ್ಟ್ ಗೆ ನಾವು ಬಿಸಿಯಾದ ಪ್ಯಾನಿಗೆ ಹಾಕೊಳ್ಳುವ. 3ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ಬಟರ್ ಇದೆ, ಸಾಲ್ಟೆಡ್ ಬಟರ್ ಇದು. ಬೆಣ್ಣೆ ಫ್ರೆಶ್, ಮನೆಯಲ್ಲಿ ಮಾಡಿದ ಬೆಣ್ಣೆ ಇದ್ದರೂ ಸಹ ಅದನ್ನು ಯೂಸ್ ಮಾಡ್ಕೊಳ್ಬಹುದು ಫ್ರೆಂಡ್ಸ್. ಸ್ವಲ್ಪ ಅದು ಮೆಲ್ಟ್ ಆಗುವ ಟೈಮಿಗೆ ನಾನು ಅದಕ್ಕೆ ಆರಿಗ್ಯಾನೋ 3ರಿಂದ 4 ಪ್ಯಾಕೆಟ್, ಅಂದರೆ 4 ಟೇಬಲ್ ಸ್ಪೂನ್ನಷ್ಟು ಆ್ಯಡ್ ಮಾಡ್ತೇನೆ. ಒಂದು ಸ್ಪೆಷಲ್ಲಾಗಿ ಈಸಿಯಾಗಿ ಮಾಡುವಂತಹ ಮಕ್ಕಳಿಗೆ ಇಷ್ಟವಾಗುವ ಈವ್ನಿಂಗ್ ಸ್ನ್ಯಾಕ್ ರೆಸಿಪಿ ಇದು. ಹೊಟ್ಟೆಯು ತುಂಬುತ್ತದೆ ಇದರಲ್ಲಿ. ಬೆಳ್ಳುಳ್ಳಿ 10ರಿಂದ 15ನ್ನು ಸಣ್ಣಗೆ ಚಾಪ್ ಮಾಡಿಟ್ಕೊಂಡಿದ್ದೇನೆ, ಫೈನ್ಲಿ ಚಾಪ್ಡ್. ಎಷ್ಟು ಸಣ್ಣಗೆ ಚಾಪ್ ಮಾಡಲಿಕ್ಕಾಗ್ತದೆ ಅಷ್ಟು ಸಣ್ಣಗೆ ಚಾಪ್ ಮಾಡ್ಕೊಳ್ಳಿ. ಆರೋಮ್ಯಾಟಿಕ್ ಆಗುವ ತನಕ ಇದನ್ನು ಲೋ ಫ್ಲೇಮಲ್ಲಿ ಹೀಗೆ ಕೈ ಆಡಿಸ್ತಾ ಇರುವ. ತುಂಬ ಚೆನ್ನಾಗಿ ಅರೋಮ್ಯಾಟಿಕ್ ಆಗ್ತದೆ ಇದು. ಆ ಟೈಮಿಗೆ ನಾನು ಉದ್ದಗೆ ಕಟ್ ಮಾಡಿಟ್ಟಂತಹ ಬ್ರೆಡ್ ಪೀಸ್ಗಳನ್ನು ಆ್ಯಡ್ ಮಾಡ್ತೇನೆ. ನೋಡಿ, ಸೈಡನ್ನು ಸ್ವಲ್ಪ ಕಟ್ ಮಾಡಿಕೊಂಡು ಉದ್ದಗೆ ಕಟ್ ಮಾಡ್ಕೊಳ್ಳಿ. ನಿಮಗೆ ಇದನ್ನು ಸ್ಟಿರ್ ಮಾಡಲಿಕ್ಕೆ ಕಷ್ಟ ಆಗ್ತದಂತಾದರೆ ಸ್ಕ್ವೇರ್ ಡೈಸ್ ಶೇಪಲ್ಲಿ ಕಟ್ ಮಾಡ್ಕೊಳ್ಬಹುದು. ನಿಧಾನವಾಗಿ ಒಕೇಶ್ನಲಿ ಸ್ಟಿರ್ ಮಾಡ್ಕೊಳ್ಳಿ, ಯಾಕಂದರೆ ಸ್ವಲ್ಪ ಕ್ರಿಸ್ಪಿನೆಸ್ ಈ ರೆಸಿಪಿಗೆ ಇಷ್ಟ ಆಗ್ತದೆ. ತಿನ್ನುವಾಗ ರುಚಿಯೂ ಕೂಡ ಅಷ್ಟೇ ಚೆನ್ನಾಗಿರ್ತದೆ ಫ್ರೆಂಡ್ಸ್. ಲೈಟಾಗಿ ಕ್ರಿಸ್ಪಿನೆಸ್ ಕೊಡುವ ಉದ್ದೇಶದಿಂದ ಸ್ವಲ್ಪ ಸಮಯವನ್ನು ಬಿಟ್ಟು ಸ್ಟಿರ್ ಮಾಡ್ತಾ ಇರಿ. ನೋಡಿ, ಕಲರ್ ಸ್ವಲ್ಪ ಬ್ರೌನಿಶ್ ಆಗ್ತಾ ಬರ್ತದೆ. ಎಸ್, ಈ ಥರ ಆಗಬೇಕು ಎಲ್ಲ ಪೀಸಸ್ಸು. ಬಿಸಿ ಬಿಸಿಯಾಗಿ ಇದನ್ನು ಮಕ್ಕಳಿಗೆ ಕೊಟ್ಟರೆ ಮಕ್ಕಳು ತುಂಬ ಇಷ್ಟಪಟ್ಟು ಇದನ್ನು ತಿಂತಾರೆ ಫ್ರೆಂಡ್ಸ್. ನೀವು ಟ್ರೈ ಮಾಡಿ, ಟ್ರೈ ಮಾಡಿದ್ಮೇಲೆ ಹೇಗಾಯಿತು ಅಂತ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ತಿಳಿಸ್ಲಿಕ್ಕೆ ಮರಿಬೇಡಿ ಫ್ರೆಂಡ್ಸ್. ಇನ್ನಷ್ಟು ಯಮ್ಮಿ ಆ್ಯಂಡ್ ಇಂಟ್ರೆಸ್ಟಿಂಗ್ ರೆಸಿಪೀಸ್ ಜೊತೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.